ಈಗ ನನಗ ಒಂದು ವಿಷಯ ಏನಂತಂದ್ರ, ಸಾಕಷ್ಟು ಪ್ರಯತ್ನ ಮಾಡ್ತಾ ಇದಾರೆ ಅರವಿಂದ್ ಕೊಪ್ಪ ಇದ್ರ ಬಗ್ಗೆ, ನಾನು ಸಾಕಷ್ಟು ಫೋನ್ನೇ ಕಾಂಟ್ಯಾಕ್ಟ್ ಮಾಡಿದ್ರು, ನಾ ಏನ್ ಮಾಡ್ತಿದ್ದೆ ಇವತ್ತು ಸಚಿವ ನಾ ರೈಟ್ ಟೈಮ್ ಬರ್ಬೇಕಂತ ಮತ್ತೆ ಇದು ಪೋಸ್ಟ್ಪೋನ್ ಆಗುತ್ತೇನೆ ಅಂತ ಹೇಳಿ ನಾನು ಜಲ್ದಿ ಬರಕ್ನೂ ಆಗ್ಲಿಲ್ಲ. ಯಾಕೆ ಹೊತ್ತಾಯ್ತು ಲೇಟ್ ಆಯ್ತು ಅಂತ ಹೇಳ್ತಾರ ಹಂಗಾಯ್ತದು. ಈಗ ನಾನು ಏನಂತಂದ್ರೆ, ಈಗ ನಮ್ಮ ದೇಶದೊಳಗೆ 75% ಜನ ನಾವು ಎಲ್ಪ ಒಕ್ಕಲ್ತನ ಮೇಲೆ ಡಿಪೆಂಡ್ ಆಗಿ, ಈಗ ಅಮೇರಿಕಾ ಇಂಗ್ಲೆಂಡ್ ಇವತ್ತು ತಗೋರಿ, ಅಲ್ಲಿ 3% 4%. ನಾನು ಸಣ್ಣ ಇದ್ದಾಗ ಉಪ್ಪಿಟ್ಟು ಕೊಡ್ತಿದ್ರು, ಗೊತ್ತಿರ್ಬೇಕು ಎಲ್ಲ ಚೆನ್ನಾಗಿರ್ಬೇಕು. ಅವ್ರು ಹೆಚ್ಚಾಗಿ ಗೋಧಿ ತನ ನಮಗ್ ಕೊಡ್ತಿದ್ರು. ನಮ್ಮಲ್ಲಿ 75% ರೈತರು ಇದ್ರು ಇವತ್ತಿನವರೆಗೂ ಟಿಲ್ ಟುಡೇ ನಾವು ವಿ ಆರ್ ಸಫರಿಂಗ್ ಅಂತಂದ್ರೆ, ನಾವೇನದ ಸಾಲದೊಳಗೆ ಬಿದ್ದೀವಿ, ಯಾವ ಇದು ಕಟ್ಟಕ್ ಆಗ್ತಾ ಇಲ್ಲ, ಅವರಿಗೆ ಎಷ್ಟೊಂದು ಮಂದಿ ಸೀಜ್ ಮಾಡ್ತಾರ, ಎಷ್ಟೊಂದು ಮಂದಿ ಉರುಳ ಹಾಕೊಂಡು ಸಾಯ್ತಾರ, ಅದು ಸರ್ಕಾರಗಳು ರಾಜಕಾರಣಿಗಳು ಬರ್ತಾನೆ ಇದಾರ, ಆರಿಸ್ತಾನೆ ಇದೀವಿ ನಾವು, ಅವ್ರನ್ನ ಕುಂದಿಸ್ತಾ ಇದೀವಿ, ಅವ್ರ ಶ್ರೀಮಂತರ ಹಾಕೊಂಡು ಹೊರಟ್ರ, ಇವ್ರು ರೈತರೇನಾದ ಬಡವ ಹಾಕೋತಾ ಹೊಂಟಾರ. ಇದು ಒಂದು ಪ್ರಶ್ನೆ. ಆಮೇಲೆ ಇದು ನಡೀತಾನೆ ಇದೆ, ಇದು ಎಂದ ಎಂಡ್ ಆಗ್ತದ ನಮಗೆ ಗೊತ್ತಿಲ್ಲ. ಯಾಕಂತ ನಾವು ಸ್ಟ್ರಾಂಗ್ ಆಗ್ತಾ ಇಲ್ಲ ರೈತರು, ರೈತರ ಹತ್ರ ಒಂದು ಒಂದು ಶಕ್ತಿ ಬೇಕು. ಆಮೇಲೆ ನಮ್ಮ ಈ ಒಂದು ಅದ್ ನಮ್ ಎಸ್ಪೆಷಲಿ ನಮ್ದು ಅಷ್ಟೇ ಮಾತಾಡ, ಮೊದಲು ನಮ್ಮ ಮನೆಗೆ ಮಾರ್ಗೆಲ್ರಂತ ಹಂಗ. ಈ ನಮ್ಮ ಇದ್ರೊಳಗ ಏನಪ್ಪ ಅಂತ, ನಮ್ ಬಿಜಾಪುರ ಜಿಲ್ಲೆ 2 ಡ್ಯಾಮ್, ಅದು ಒಂದು ನಾರಾಯಣಪುರ ಡ್ಯಾಮ್, ಅದು ನಮ್ ಜಿಲ್ಲದ್ದೆ, ಅಲ್ಲಿ ಹೋದ್ರೆ ಎಲ್ಲ ಭೂಮಿ ಕಳ್ಕೊಂಡ್ರೆ ನಮ್ ನಾರಾಯಣಪುರ ಡ್ಯಾಮ್. ಆಮೇಲೆ ಆಲಮಟ್ಟಿ ಡ್ಯಾಮ್, ಅದು ನಮ್ ಬಿಜಾಪುರ ಜಿಲ್ಲದ್ದೆ. ಹಾ, ಎಷ್ಟು ಟಿ ಎಂ ಸಿ ನೀರು ಹರ್ಕೊಂತ ಹೋಗ್ತದ, ಇವತ್ತಿಗೂ ನಮ್ ನೀರಿಲ್ಲ, ಲಿಫ್ಟ್ ಇರಿಗೇಷನ್ ನಮ್ಗೆ ನೀರೇ ಇಲ್ಲ, ಆಕ್ಚುಲಿ ನೀರನ್ನು ಕೊಡೋದಿಲ್ಲ ಅವರು, ಹಂಗೆ ಹೋಗ್ಕೊತ ಹೋಗ್ತಾರೆ ಆಫೀಸರು. ಕೆಳಗಿನ ಎಲ್ಲ ಭಾಗದವರು 100% ಆಂಧ್ರದವರು, ಆಂಧ್ರದ ಎಷ್ಟು ಶ್ರೀಮಂತದಾರ ಅಂತ ನಿಮ್ಗೆ ಗೊತ್ತಿಲ್ಲ. ನೀವು ಆಂಧ್ರದವ್ರಿಂದ ಎಷ್ಟು ಮೆಣಸಿನಕಾಯಿ ಬೆಳೆಯಕ್ಕೆ ಅವ್ರು ಬರ್ತಾರಲ್ರಿ, ಆಂಧ್ರದವ್ರನ್ನ ನಾವು ಕಲಿಬೇಕು. ಅದಕ್ಕೆ ಇದು ನಾನು ಹೇಳಿದ್ರು ಒಂದು ದೊಡ್ಡ ಹಿಸ್ಟ್ರಿನ ಆಗ್ತದೆ, ಒಂದು ದಿವಸ ಚಂದ್ರನ ಹೇಳಿದ್ರು ಅದು ಮುಗಿದಲ್ಲ. ಆದರೆ ರೈತರು ಆಕ್ಟಿವ್ ಆಗಬೇಕು, ಅದಕ್ಕೂ ಒಂದು ಒಂದು ಹೆಜ್ಜೆ ನೆಟ್ಟಾರ, ಇದನ್ನ ಒಂದು ಕಂಪ್ನಿ ಮಾಡ್ಲಿಕ್ಕೆ ಸಾಕಷ್ಟು ಪ್ರಯತ್ನ ಮಾಡಿದಾರೆ, ಅವ್ರಿಗೆ ನಾವು ಬಲ ಕೊಡ್ಬೇಕು. ಇದ್ರ ಮುಂದೆ ನಾವು ಬಲ ಕೊಟ್ಟು ಇಲ್ಲಿ ಸಾಕಷ್ಟು ನಾವು ಪ್ರಯತ್ನ ಮಾಡಿದ್ರೆ ಇದ್ರದ್ದು ಒಂದು ಇನ್ಪುಟ್ ಔಟ್ಪುಟ್ ಅನ್ನೋದು ಬರ್ತೀವಿ. ನಾವು ಎಕ್ಸಾಮ್ ಕೂತು ಇನ್ನೂ ಎಕ್ಸಾಮ್ ಕೂತು ಬರೆದ ಮೇಲೆ ಅದ್ರ ರಿಸಲ್ಟ್ ಕೊಡ್ತಂತಲ್ಲ, ಹಂಗ ಆ ಥರ ನಾವು ಒಂದಿಷ್ಟು ತಯಾರಾಗಿ ಇದಕ್ಕೆಲ್ಲ ಎಲ್ಲಾರು ಶಕ್ತಿ ತುಂಬಿದ್ರೆ ಅದು ಒಂದು ಇದು ದೊಡ್ಡ ಸಂಸ್ಥೆಗೆ ಬೆಳೀತದ ಅಂತ ನನಗನ್ನಿಸ್ತದೆ. ಅದಕ್ಕೆ ಎಲ್ಲರೂ ನಿಮ್ದು ಸಹಕಾರ ಇಲ್ಲ ಅಂತ ಕೇಳಿ ಹೇಳಿ ನಾವು ಒಂದು